ಇಡೀ ರಾಜ್ಯಾದ್ಯಂತ ನಮ್ಮ ಪತ್ರಕರ್ತ ಪ್ರತಿ ಬಾಂಧವರು ಬಹಳ ಸಂಭ್ರಮದಿಂದ ಬಹಳ ಅರ್ಥಪೂರ್ಣವಾಗಿ ಬೇರೆ ಬೇರೆ ರೀತಿಯಲ್ಲಿ ಅರ್ಥಪೂರ್ಣವಾಗುವ ರೀತಿಯಲ್ಲಿ ಇದನ್ನು ಆಚರಿಸ್ತಾ ಇದ್ದಾರೆ. ನೆರೆದಿರುವಂತಹ ಎಲ್ಲರಿಗೂ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು. ನಾವಿದನ್ನ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಪ್ರಾರಂಭವಾದ ದಿನದ ದ್ಯೋತಕವಾಗಿದ್ದನ್ನ ನಾವು ಆಚರಿಸ್ತಾ ಇದ್ರು ಕೂಡ ಇವತ್ತು ಕಾಲ ಬದಲಾಗಿದೆ. ಬರೀ ಪತ್ರಿಕೆ ಅಷ್ಟೇ ಅಲ್ಲ, ಪತ್ರಿಕೋದ್ಯಮದಲ್ಲಿ ಇವತ್ತು ಟೆಲಿವಿಷನ್ ಮಾಧ್ಯಮ ಇದೆ, ಡಿಜಿಟಲ್ ಮಾಧ್ಯಮ, ಸೋಷಿಯಲ್ ಮೀಡಿಯಾಗಳು, ಬೇರೆ ಬೇರೆ ರೀತಿಯಾದಂತಹ ಅಥವಾ ಯೂಟ್ಯೂಬ್ ಚಾನೆಲ್ಗಳು ಕೂಡ ಇವತ್ತು ಎಲ್ಲ ರೀತಿಯಾದಂತಹ ಮಾಧ್ಯಮಗಳು ಸೇರಿ ಇದನ್ನು ನಾವು ಆಚರಿಸ್ತಾ ಇದ್ದೇವೆ ಇವತ್ತು. ಹಾಗಾಗಿ ಇದನ್ನ ಬರೀ ಪತ್ರಿಕಾ ದಿನ ಅಂತ ಹೇಳೋಕ್ಕಿಂತ ಇವತ್ತು ಇದನ್ನ ಮಾಧ್ಯಮ ದಿನ ಅನ್ನೋದನ್ನು ಹೇಳುವಂಥದ್ದು ಅತ್ಯಂತ ಸೂಕ್ತ ಅಂತ ನನಗೆ ಅನ್ಸುತ್ತೆ. ನಮ್ಗೆಲ್ಲರಿಗೂ ಗೊತ್ತು, 182 ವರ್ಷದ ಹಿಂದೆ ಮಂಗಳೂರು ಸಮಾಚಾರ ಅನ್ನುವಂಥದ್ದು ಮಂಗಳೂರಿನಲ್ಲಿ ಪ್ರಾರಂಭವಾಗಿದ್ದು ನಿಜ. ಅದಕ್ಕಾಗಿ ಇವತ್ತು ನಾವು ಪತ್ರಿಕಾ ದಿನವನ್ನು ಆಚರಿಸ್ತಾ ಇರುವಂಥದ್ದು ನಿಜ. ಆದರೆ ಅದು ಪ್ರಾರಂಭವಾದ ಕೆಲವೇ ದಿನದಲ್ಲಿ ಮಹತ್ವದ ಬದಲಾವಣೆಯನ್ನು ಪಡೆಯುತ್ತೆ. ಅದಕ್ಕೆ ಜನರಿಂದ ಹೆಚ್ಚಿನ ಹೆಚ್ಚಿನ ಬೇಡಿಕೆ ಬಂದಿರುವ ಕಾರಣದಿಂದಾಗಿ ಅದು ಅಲ್ಲಿವರೆಗೂ ಮಂಗಳೂರಿನಲ್ಲಿ ಅಚ್ಚುಕಲ್ಲಿನಲ್ಲಿ ಮುದ್ರಣ ಆಗ್ತಾ ಇತ್ತು. ಒಂದು ಅಚ್ಚುಕಲ್ಲಿನ ಮೇಲೆ ಪತ್ರಿಕೆಯನ್ನ ಅಚ್ಚುತದ್ದು ತಗ್ದು ಮುದ್ರಣ ಮಾಡ್ತಾ ಇತ್ತು. ಬೇಡಿಕೆ ಜಾಸ್ತಿ ಆದಾಗ ಪೂರೈಸಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಹೇಳಿ ಅದನ್ನ ಸ್ಥಳಾಂತರ ಮಾಡಿದ್ದು ಇದೇ ಚಿತ್ರದುರ್ಗದ ಹತ್ರ ಬಳ್ಳಾರಿಗೆ. ಅದು ಕನ್ನಡ ಸಮಾಚಾರ ಅಂತ ಹೆಸರನ್ನು ಇಟ್ಕೊಂಡಿಲ್ಲಿ ಬರುತ್ತೆ. ಯಾಕೆಂದ್ರೆ ಮುದ್ರಣಕ್ಕೆ ಬೇಕಾದಂತಹ ಒಂದು ಅಚ್ಚು ಮುದ್ರಣಕ್ಕೆ ಬೇಕಾದಂತಹ ವ್ಯವಸ್ಥೆ ಇದ್ದ ಕಾರಣಕ್ಕಾಗಿ ಬರುತ್ತೆ. ತಂತ್ರಜ್ಞಾನ ಅವತ್ತಿಂದ ಇವತ್ತಿನವರೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರೆಗೆ, ಅಂದ್ರೆ ಅಚ್ಚುತಲ್ಲಿಂದ ಹಿಡಿದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರೆಗೆ ಬೇಕಾದಷ್ಟು ತಂತ್ರಜ್ಞಾನಗಳು ಬಂದಿದೆ ಮಾಧ್ಯಮ ಅದನ್ನು ಅರಗಿಸಿಕೊಂಡು. ನಾವು ಬಹಳ ಗಮನಿಸಬೇಕಾದಂತಹ ವಿಚಾರ ಅಂದ್ರೆ ಇವತ್ತು ಒಂದು ಸುಮ್ಮನೆ ಏನೋ ಒಂದು ಸಮಾರಂಭವನ್ನು ಮಾಡುವಂತದ್ದು ನಾವೆಲ್ಲ ಸೇರುವಂತದ್ದು ಆಮೇಲೆ ಏನೋ ಅದನ್ನ ಡಿಸ್ಕಸ್ ಆಗಿ ಹೋಗುವಂತದ್ದಲ್ಲ. ನಾವು ಪತ್ರಕರ್ತರಾಗಿ ನಮ್ಮ ಜೊತೆ ಇವತ್ತು ಬಹಳ ಬೆಣ್ಣೆಗಳೆಲ್ಲ ಇದ್ದಾರೆ, ಅವರು ಇಲ್ಲಿನ ಪತ್ರಕರ್ತರ ಮಿತ್ರರ ಅಗತ್ಯಗಳನ್ನ ಅವರ ಬೇಡಿಕೆಗಳನ್ನ ಪೂರೈಸ್ತಾರೆ ಅಂತ ನಮಗೆ ನನಗಿದೆ. ಅಂದ್ರೆ ಪತ್ರಕರ್ತ ಮಾಧ್ಯಮದ ಪ್ರತಿ ಬಾಂಧವರಾಗಿ ನಾವು ಇವತ್ತು ಇದನ್ನ ನಾವು ಆತ್ಮಾವಲೋಕನ ದಿನವಾಗಿ ಆಚರಿಸ್ತೇವೆ. ಯಾಕೆಂತಂದ್ರೆ ಮಾಧ್ಯಮ ಪ್ರಾರಂಭವಾದಂತ ಉದ್ದೇಶ ಏನಿತ್ತು, ಇವತ್ತು ಅದೇ ಇದೆಯಾ, ನಾವು ಸರಿದಾರಿಯಲ್ಲಿ ಹೋಗ್ತಾ ಇದೀವಾ, ಅಥವಾ ಏನ್ ಕೋರ್ಸ್ ಕರೆಕ್ಷನ್ ಬೇಕು ಅನ್ನೋದನ್ನ ನಾವು ಚಿಂತನೆ ಮಾಡೋದಕ್ಕೆ ಬೇರೆಯವರು ಬಂದು ಹೇಳೋದಕ್ಕೆ ಅವಕಾಶವನ್ನು ಕೊಡಬಾರ್ದು. ಯಾಕೆಂದ್ರೆ ನಾವು ಸಮಾಜಕ್ಕೆ, ಸಮಾಜವನ್ನು ತಿದ್ದೋದಕ್ಕೆ, ಸಮಾಜ ಸರಿಯಾದಂತ ದಾರಿಯಲ್ಲಿ ಹೋಗೋದಕ್ಕೆ ಇಲ್ಲಿನ ನಾಯಕರು, ಜನನಾಯಕರು ಯಾವ ರೀತಿಯಲ್ಲಿ ಇರಬೇಕು, ಸಮಾಜಕ್ಕೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ಮಾಡುತ್ತಿರುವಂತಹ ಒಂದು ವೃತ್ತಿ ನಂತರ ಅದು ನಮಗೆ ನಿಮ್ಮ ವೃತ್ತಿ ಸರಿ ಇಲ್ಲ ನೋಡಿ ನೀವು ಸರಿ ಮಾಡ್ಕೋಬೇಕು ಅಂತ ಬೇರೆಯವರಿಗೆ ಅವಕಾಶ ಕೊಡದ ರೀತಿಯಲ್ಲಿ ನಾವೇ ಆತ್ಮವಿಮರ್ಶೆ ಮಾಡಿಕೊಂಡು ಕೋರ್ಸ್ ಕರೆಕ್ಷನ್ ಮಾಡ್ಕೋಬೇಕು ಅನ್ನೋದಕ್ಕೆ ಉದ್ದೇಶವನ್ನು ನೋಡಿದ್ರೆ ನಮ್ಮ ಕನ್ನಡದ ಮೊದಲ ಪತ್ರಿಕೆ ಪ್ರಾರಂಭ ಆಯ್ತು. ಅದರ ಉದ್ದೇಶ ಹಾಕೊಳಕ್ ಹೋದ್ರೆ ಮಾಧ್ಯಮ ಅನ್ನೋಕ್ಕಿಂತ ಅದರದ್ದು ಧರ್ಮ ಪ್ರಚಾರ ಆಗಿ ಮತ ಪ್ರಚಾರ ಮಾಡುವಂತಹ ಉದ್ದೇಶ ಇತ್ತು. ಅದು ಕ್ರೈಸ್ತ ಮಿಷನರಿಗಳು ತಮ್ಮ ಧರ್ಮದ ಪ್ರಚಾರಕ್ಕೆ ಮಾಡಿದಂತಹ ಒಂದು ಪತ್ರಿಕೆ. ಆ ಉದ್ದೇಶ ಬದಲಾಗಿ ಬದಲಾಗ್ತಾ ಅದು ಸಮಾಜದ ಒಳಿತನ್ನ ಕಾಪಾಡುವಂತ ಉದ್ದೇಶವಾಗಿ ಬದಲಾಗಿದೆ. ಇವತ್ತು ಮಾಧ್ಯಮಗಳ ಮೇಲಿರುವಂತಹ ಒಂದು ದೊಡ್ಡ ಆಪಾದನೆ ಅಂದ್ರೆ ನೀವು ಸಮಾಜದ ಒಳತಿಗಾಗಿ ಪ್ರಾರಂಭ ಮಾಡುವಂತಹ ಪ್ರತಿ ಇವತ್ತು ಇದೊಂದು ಉದ್ಯಮ ಆಗ್ಬಿಟ್ಟಿದೆ. ನೀವು ಇದನ್ನ ಇವತ್ತು ಯಾವುದೇ ಒಂದು ರೀತಿಯಿಂದ ಬಿಸ್ನೆಸ್ ಇದೆಯಲ್ಲ, ಆ ಬಿಸ್ನೆಸ್ ಆಗಿ ಪರಿವರ್ತಿಸ್ಬಿಟ್ಟಿದ್ದೀರಿ. ವಾಸ್ತವವಾಗಿ ನೋಡಕ್ ಹೋದ್ರೆ ನನಗೆ ಅದಕ್ಕೂ ಅಬ್ಜೆಕ್ಷನ್ ಇಲ್ಲ. ನೀವು ಇದನ್ನ ಮತ ಪ್ರಚಾರಕ್ಕಾಗಿ ಮಾಡ್ತಾರೆ, ನಮಗೆ ಮತ ಪ್ರಚಾರ ಮಾಡೋದಕ್ಕೆ ನಮಗೆ ಸಂವಿಧಾನನೇ ಅವಕಾಶವನ್ನು ಕೊಟ್ಟಿದೆ. ಬಿಸ್ನೆಸ್ ಮಾಡೋದಕ್ಕೂ ಹಾಗಿದೆ. ಪತ್ರಿಕೆಯನ್ನ ಇವತ್ತು ನಡೆಸುವಂತದ್ದು ಅಥವಾ ಒಂದು ಮಾಧ್ಯಮವನ್ನು ನಡೆಸುವಂತದ್ದು ಅದನ್ನ ಪುಕ್ಸಾಟೆ ನಡೆಸಕ್ ಆಗಲ್ಲ. ಅದು ವ್ಯವಸ್ಥಿತವಾಗಿ ಸುಭದ್ರವಾಗಿ ಎಲ್ಲ ರೀತಿಯಾದಂತ ಅಡೆತಡೆಗಳನ್ನ ಎದುರಿಸಿ ನಡಿಬೇಕು ಅಂದ್ರೆ ಅದಕ್ಕೊಂದು ಆರ್ಥಿಕವಾದಂತಹ ಸಾಮರ್ಥ್ಯ ಬೇಕಾಗುತ್ತೆ. ಯಾವುದು ಆರ್ಥಿಕವಾದಂತಹ ಸದೃಢವಾದಂತಹ ಸಂಸ್ಥೆ ಇದೆಯೋ ಅದು ಗಟ್ಟಿ ಕನ್ನಡಿಯಲ್ಲಿ ಸರ್ಕಾರದ ವಿರುದ್ಧ ನಿಂತು ಕೂಡ ಮಾತಾಡೋದಕ್ಕೆ ಶಕ್ತಿಯನ್ನ ಹೊಂದಿರುತ್ತೆ. ಯಾವುದು ಶಕ್ತಿ ಇರಲ್ಲ, ಯಾವುದು ದುರ್ಬಲವಾಗಿರುತ್ತೆ ಅದಕ್ಕೆ ಗಟ್ಟಿ ಧ್ವನಿಯಲ್ಲಿ ಮಾತಾಡೋದಕ್ಕೆ ಆಗಲ್ಲ. ಅದರಿಂದ ಇದನ್ನ ಉದ್ಯಮವಾಗಿ ಇದೊಂದು ಸೆಲ್ಫ್ ಸಫಿಷಿಯಂಟ್ ಒಂದು ಸಂಘಟನೆ ಆಗಿ ಹೋಗೋದ್ರಲ್ಲಿ ಯಾವ ತಪ್ಪು ಇಲ್ಲ. ಕೆಲವೊಂದು ಸೈದ್ಧಾಂತಿಕವಾದಂತಹ ಟೀಕೆಗಳಿದೆ ನನಗೆ. ನೀವು
ಒಂದು ಪತ್ರಿಕೆಗಳು ಅಥವಾ ಒಂದು ಮಾಧ್ಯಮ ನೀವು ಈ ಸೈದ್ಧಾಂತಿಕವಾಗಿ ಹೋಗ್ತಾ ಇದ್ದೀರಿ, ಇನ್ನೊಂದಿಷ್ಟು ಪತ್ರಿಕೆಗಳು ಅಥವಾ ಮಾಧ್ಯಮಗಳು ಇನ್ನೊಂದು ಸೈದ್ಧಾಂತಿಕವಾಗಿ ಹೋಗ್ತಾ ಇದ್ದೀರಿ, ನೀವು ನ್ಯೂಟ್ರಲ್ ಆಗಿಲ್ಲ, ನೀವು ನಿಷ್ಪಕ್ಷಪಾತವಾಗಿಲ್ಲ. ಹಾಗೆ ನೋಡಕ್ ಹೋದ್ರೆ ನನ್ಗೆ ಅದಕ್ಕೂ ಅಬ್ಜೆಕ್ಷನ್ ಇಲ್ಲ. ಯಾಕೆಂದ್ರೆ ನಮ್ಮ ಸಿದ್ಧಾಂತಗಳನ್ನ ಪ್ರತಿಪಾದಿಸೋದಕ್ಕೆ ಸಂವಿಧಾನ ನಮಗೆ ಅವಕಾಶವನ್ನು ಕೊಟ್ಟಿದೆ. ಯಾವುದೇ ವ್ಯಕ್ತಿ ನಮಗೆ ಈ ಸಿದ್ಧಾಂತ ಸರಿ ಅಂತ ಅನ್ಸುತ್ತೆ, ತನ್ನ ಪತ್ರಿಕೆಯಲ್ಲಿ ತನ್ನ ಮಾಧ್ಯಮದಲ್ಲಿ ಅದನ್ನ ಪ್ರತಿಪಾದಿಸ್ತಾ ಹೋಗ್ಬೋದು. ಈಗ ಕೇಳ್ತಾರೆ, ನೀವು ಯಾವಾಗ್ಲೂ ಒಂದ್ ಸೈಡ್ ಅಲ್ಲಿ ಹೋಗ್ತಾ ಇದ್ರೆ ಹೇಗೆ ಅಂತಂದ್ರೆ, ಇನ್ನೊಂದ್ ಸೈಡ್ ಅಲ್ಲಿ ಹೇಳೋದಕ್ಕೆ ಮತ್ತೊಂದು ಮಾಧ್ಯಮ ಇದ್ದೇ ಇರುತ್ತೆ. ಯಾವ ಮಾಧ್ಯಮ ಒನ್ ಸೈಡೆಡ್ ಆಗಿ ಕೊಡ್ತಾ ಇರುತ್ತೆ ಅಲ್ಲಿಗೆ ಮಾಧ್ಯಮ ಮುಕ್ತಾಯ ಆಗಲ್ಲ. ಇನ್ನೊಂದು ಮಕ್ಕಳನ್ನ ತೋರಿಸೋದಕ್ಕೆ ಇನ್ನೊಂದು ಮಾಧ್ಯಮ ಇದ್ದೇ ಇರುತ್ತೆ. ಹಾಗಾಗಿ ನನಗೆ ಅದಕ್ಕೂ ಕೂಡ ಅಬ್ಜೆಕ್ಷನ್ ಇದೆ. ಅಬ್ಜೆಕ್ಷನ್ ಯಾವ್ದಕ್ಕಿದೆ ಅಂತ ಹೇಳಿದ್ರೆ, ಇವತ್ತು ಮಾಧ್ಯಮ ಅನ್ನುವಂಥದ್ದು ಕೆಲವರಿಗೆ ಪತ್ರಿಕೋದ್ಯಮನೂ ಅಲ್ಲ, ಉದ್ಯಮನೂ ಅಲ್ಲ. ಇಟ್ ಹ್ಯಾಸ್ ಬಿಕಮ್ ಕರಪ್ಷನ್ಗೆ ಬೇಕಾದಂತಹ ಒಂದು ಟೂಲ್ ಆಗುತ್ತೆ. ದಿಸ್ ಇಸ್ ದ ಬಿಗ್ಗೆಸ್ಟ್ ಕನ್ಸರ್ನ್ ಆಗ ನಾವು ಇಲ್ಲಿ ಸೇರಿದಂತೆ ಎಲ್ಲ ಮಾಧ್ಯಮ ವ್ಯಕ್ತಿಗಳು ನಮ್ಗೆ ಯಾವುದ್ರ ಬಗ್ಗೆ ತುಂಬಾ ದೊಡ್ಡ ಆತಂಕ ಇರಬೇಕು ಅಂತಂದ್ರೆ, ನಮ್ಮ ಮಾಧ್ಯಮ ಕ್ಷೇತ್ರಕ್ಕೆ ಕಳಂಕ ತರುವಂತ ರೀತಿಯಲ್ಲಿ ಕೆಲವೊಂದಿಷ್ಟು ಮಾಧ್ಯಮ ವ್ಯಕ್ತಿಗಳು ನಮ್ಮ ನಡುವೆ ಸೇರ್ಕೊಂಡ್ಬಿಡುತ್ತೆ. ಆ ವ್ಯಕ್ತಿಗಳನ್ನ ಆ ರೀತಿಯಾದಂತ ಒಂದು ಪ್ರವೃತ್ತಿ ಏನಾಗ್ತದೆ ಅದನ್ನ ಹೊರಗಡೆ ಹೊರಿಸೋದಕ್ಕೆ ಬೇರೆಯವರು ಬರಬಾರ್ದು. ನಾವು ಮಾಧ್ಯಮದಲ್ಲಿದ್ದಂತ ನಾವೇ ಅದನ್ನ ಎಕ್ಸ್ಪೋಸ್ ಮಾಡಿ ಹೊರಗಡೆ ಹಾಕ್ಬೇಕು. ನಾವು ಸರ್ಕಾರದಲ್ಲಿ ಇರುವಂತಹ ಅವ್ಯವಹಾರಗಳನ್ನ, ಸರ್ಕಾರದಲ್ಲಿಂತ ಭ್ರಷ್ಟಾಚಾರವನ್ನು ಎತ್ತಿ ತೋರಿಸ್ತೀವಿ ಅನ್ನೋದಾದ್ರೆ, ಮಾಧ್ಯಮದಲ್ಲಿರುವಂತಹ ಭ್ರಷ್ಟಾಚಾರವನ್ನ ಹೊಡೆದಾಕೋದು ಕೂಡ ನಾವು ಮಾಧ್ಯಮ ವ್ಯಕ್ತಿಗಳೇ ನಾವು ಇನಿಶಿಯೇಷನ್ ತಗೋಬೇಕಾಗ್ತದೆ. ಆವಾಗಲೇ ನಮ್ಮ ಮಾಧ್ಯಮಕ್ಕೆ ನಾವು ಒಂದು ಘನತೆ ತಂದುಕೊಳ್ಳೋದಕ್ಕೆ ಸಾಧ್ಯ. ನಮ್ಮ ಮಾಧ್ಯಮ ಸಂಸ್ಥೆ ಕನ್ನಡಪ್ರಭ ಆಗಲಿ, ಸುವರ್ಣ ನ್ಯೂಸ್ ಆಗಲಿ, ಈ ರೀತಿಯಾಗಿ ನಮ್ಮ ನಡುವೆ ಸೇರ್ಕೊಂಡಿದ್ರು. ನಮ್ದು ಅಂದ್ರೆ ಎಲ್ಲ ಸ್ವರ್ಗ ಅಂತ ನಾನು ಹೇಳಕ್ ಹೋಗಲ್ಲ, ನಮ್ಮ ನಡುವೆ ಕೂಡ ಕೆಲವೊಂದು ಕ್ರಿಮಿಕೀಟಗಳು ಸೇರ್ಕೊಂಡಿದ್ರು. ನಾವು ಅವ್ರಿಗೆ ಗೊತ್ತಾದ ತಕ್ಷಣ ಅವ್ರನ್ನ ಹೊರಗಾಕುವಂತ ಕೆಲಸವನ್ನು ಮಾಡ್ತೀವಿ. ಬಟ್ ಹೊರಗಾಕೋದು ಅಷ್ಟೇ ಅಲ್ಲ, ಆ ವ್ಯಕ್ತಿಗಳ ಬಗ್ಗೆ ನಮ್ಮ ಸಂಸ್ಥೆಯಲ್ಲೇ ನಮ್ಮ ಸುದ್ದಿ ಮಾಧ್ಯಮದಲ್ಲೇ ಸುದ್ದಿ ಮಾಡಿ ಅವ್ರನ್ನ ಎಕ್ಸ್ಪೋಸ್ ಮಾಡ್ತೀವಿ. ಸೊ ದಟ್ ನೆಕ್ಸ್ಟ್ ಇಂಗ್ ಇವರಿಂದ ಯಾರು ಭ್ರಷ್ಟಾಚಾರಕ್ಕೆ ಒಳಗಾಗ್ಬೇಕು ಅನ್ನೋ ಕಾರಣಕ್ಕಾಗಿ. ಈ ಭ್ರಷ್ಟಾಚಾರದಲ್ಲಿ ಎರಡು ತರದ ವಿಧಾನ ಇರುತ್ತೆ. ನಮ್ಗೆ ಹೇಳ್ತಿರ್ತೀನಿ, ನೀವು ಪತ್ರಿಕೆ ಇಲ್ಲದೆ ಬರೀತೀರಿ, ಮಾಧ್ಯಮದಲ್ಲಿ ಇದನ್ನು ತೋರಿಸ್ತೀರಿ ಅಂತ. ಒಬ್ಬ ಮಾಧ್ಯಮದಲ್ಲಿ ಒಂದು 35 ವರ್ಷ ಸೇವೆ ಸಲ್ಲಿಸಿದಂತ ನನಗೆ ಅನುಭವಕ್ಕೆ ಗೊತ್ತಿರೋದೇನಂದ್ರೆ, ಮಾಧ್ಯಮದಲ್ಲಿ ನಾವು ಏನು ಪ್ರಕಟ ಮಾಡ್ತೀವಿ, ಏನು ಪ್ರಸಾರ ಮಾಡ್ತೀವಿ ಅನ್ನೋದು ನನಗೆ ಕಾಳಜಿ ಆಗಲ್ಲ. ಯಾಕಂದ್ರೆ ಅದನ್ನ ನೋಡ್ಕೊಳ್ಳೋದಕ್ಕೆ ಕಾನೂನು ಇದೆ, ಏನಾದ್ರೂ ತಪ್ಪಿದ್ರೆ ಕಾನೂನು ನೋಡ್ಕೊಳ್ಳಲ್ಲ. ಆಗದಂತ ಕಾಳಜಿ ಯಾವುದು ಅಂತಂದ್ರೆ, ಯಾವ ಸುದ್ದಿ ಪ್ರಸಾರ ಆಗಲ್ಲ, ಯಾವ ಸುದ್ದಿ ಪ್ರಕಟ ಆಗಲ್ಲ, ಅದ್ರ ಬಗ್ಗೆ ನಾವೆಲ್ಲ ಕಾಳಜಿಯನ್ನು ಮಾಡಬೇಕು. ಇವತ್ತು ಏನಾಗ್ತಿದೆ ಅಂತಂದ್ರೆ, ನಮ್ಮ ಒಂದು ಎರಡು ಎಕ್ಸಾಂಪಲ್ ಅನ್ನು ಕೊಡಲಾಗಿದೆ. ಬೆಂಗಳೂರಿನಲ್ಲಿ ನಡೆದಂತ ಒಂದು ಘಟನೆ, ಒಂದು ಸುದ್ದಿವಾಹಿನಿಯ ಹೆಸರಿನಲ್ಲಿ ಕೆಲವು ವ್ಯಕ್ತಿಗಳು ಮಸಾಜ್ ಪಾರ್ಲರ್ಗೆ ಹೋಗಿ ತಾವೇ ಒಂದು ಸೀನ್ ಅನ್ನು ರೀಕ್ರಿಯೇಟ್ ಮಾಡಿ ಅದನ್ನ ವಿಡಿಯೋ ಶೂಟ್ ಮಾಡಿ ಆ ಮಸಾಜ್ ಪಾರ್ಲರ್ ಓನರ್ ಅನ್ನ ಬ್ಲಾಕ್ ಮೇಲ್ ಮಾಡ್ತಾರೆ. ಆ ಸುದ್ದಿ ಯಾವ ಮಾಧ್ಯಮದಲ್ಲೂ ಬರಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.